ರಾಮನಿಗೆ ಪಟ್ಟಾಭಿಷೇಕ ನಿಶ್ಚಯ ಆಗಿರ್ತದೆ. ಆದರೆ ಪಟ್ಟಾಭಿಷೇಕಕ್ಕೆ ಅಂತ ಹೋದ ರಾಮನಿಗೆ ನಿನಗೆ ಪಟ್ಟ ಇಲ್ಲ, ನಿನಗೆ ಬೆಟ್ಟ, ಕಾಡಿಗೆ ಹೋಗು ಎನ್ನುವ ಆದೇಶವನ್ನು ಕೊಡಲಾಗ್ತದೆ. 14 ವರ್ಷದ ವನವಾಸ ನಿನಗೆ, ನಿನ್ನ ತಮ್ಮನಿಗೆ ರಾಜ್ಯ ಎನ್ನುವ ಹಾಗೆ. ಇಲ್ಲಿಂದ ನಂತರದ ತುಂಬ ಕೌತುಕ ಹೊಡಿಸುವಂಥದ್ದು. ರಾಮ ಅದಕ್ಕೆ ಯಾವ ಆಕ್ಷೇಪವನ್ನು ಹೇಳೋದಿಲ್ಲ, ಆಗಲಿ ಸರಿ ಕಾಡಿಗೆ ಹೋಗ್ತೇನೆ, ಭರತನಿಗೆ ರಾಜ್ಯ ಅಂದರೆ ನನಗೆ ತುಂಬ ಸಂತೋಷದ ವಿಷಯ ಅದು ಎಂಬುದಾಗಿ ಹೇಳಿ ವನವಾಸಕ್ಕೆ ಹೋಗಲಿಕ್ಕೆ ಸಿದ್ಧನಾಗ್ತಾನೆ ರಾಮ. ಹೇಳಿ ಹೋಗಬೇಕಲ್ಲ, ಕೌಸಲ್ಯ ಮನೆಗೆ ಹೋಗ್ತಾನೆ. ಅಮ್ಮ ವನವಾಸಕ್ಕೆ ಹೋಗ್ತೇನೆ, 14 ವರ್ಷ ಕಾಡಿಗೆ ಹೋಗಬೇಕು ಅಂತ ಅಪ್ಪಣೆ ಆಗಿದೆ ನನಗೆ, ರಾಜಾಜ್ಞೆ ಆಗಿದೆ, ಕಾಡಿಗೆ ಹೋಗ್ತಾ ಇದ್ದೇನೆ ಎಂದಾಗ ಕೌಸಲ್ಯ ಹೇಳಿದ್ದೇನು, ನಾನು ನಿನ್ನ ಜೊತೆಗೆ ಬರ್ತೇನೆ. ಅವಳು ಹೇಗೋ ಅನುನಯಿಸಿ ಒಪ್ಪಿಸ್ತಾನೆ, ಸೀತೆಯ ಮನೆಗೆ ಹೋಗ್ತಾನೆ. ಸೀತೆಯಲ್ಲಿ ಹೇಳ್ತಾನೆ, 14 ವರ್ಷ ವನವಾಸ ಮಾಡಬೇಕಾಗಿದೆ ನನಗೆ, ಅಲ್ಲಿವರೆಗೂ ನೀನು ಇಲ್ಲೇ ಇದ್ದು ವ್ರತ ಉಪವಾಸ ಎಲ್ಲ ಮಾಡಿಕೊಂಡು ನಿಷ್ಠೆಯಲ್ಲಿ ನಿಯಮ ನಿಷ್ಠೆಯಲ್ಲಿ ಇರು, ಬೇಗ ಮುಗಿಸಿ ಬರ್ತೇನೆ. ಸೀತೆ ಹೇಳಿದ್ದೇನು, ನಾನು ನಿನ್ನ ಜೊತೆಗೆ ಬರ್ತೇನೆ. ಅಲ್ಲಿಂದ ಲಕ್ಷ್ಮಣ, ಸೀತಾ ಲಕ್ಷ್ಮಣರ ಸೀತಾರಾಮರ ಮಾತನ್ನು ಕೇಳ್ತಾ ಇರ್ತಾನೆ ಅವನು. ಮುಂದಕ್ಕೆ ಲಕ್ಷ್ಮಣ ಹೇಳ್ತಾನೆ, ನಾನು ಜೊತೆಗೆ ಬರಲ ಅಣ್ಣ ಅಂತ. ಇಲ್ಲ ಬೇಡ, ನೀ ಬರಬೇಡ, ಇಲ್ಲಿ ಕೌಸಲ್ಯ ನೋಡ್ಕೊಳ್ಳೋದು ಯಾರು, ಸುಮಿತ್ರ ನೋಡ್ಕೊಳ್ಳೋದು ಯಾರು ಅಂತೆಲ್ಲ ಹೇಳಿದಾಗ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ನಾನು ಮಾತ್ರ ನಿನ್ನ ಜೊತೆಗೆ ಬರೋನೆ ಎಂಬುದಾಗಿ ಲಕ್ಷ್ಮಣ ಹೇಳ್ತಾನೆ. ಅಲ್ಲಿಂದ ಅರಮನೆಗೆ ಬರ್ತಾನೆ ರಾಮ. ದಶರಥನಿಗೆ ಹೇಳಿ ಹೋಗ್ಬೇಕು ಕಾಡಿಗೆ ಹೋಗ್ಬೇಕಾದ್ರೆ. ಒಂದು ಸಂದರ್ಭ ಹೀಗೆ ಬರ್ತದೆ, ದಶರಥ ನಾನು ನಿನ್ನ ಜೊತೆ ಕಾಡಿಗೆ ಬರ್ತೇನೆ ಅಂತ ಹೇಳ್ತಾನೆ. ಸುಮಂತ್ರ ರಾಮನನ್ನು ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟವನು, ರಥವನ್ನು ಏರಿಸಿಕೊಂಡು ರಾಮನನ್ನ ಕರ್ಕೊಂಡು ಹೋಗಿ ಗಂಗಾ ತೀರದವರೆಗೆ ಕರ್ಕೊಂಡು ಹೋಗಿ ಕಾಡಲ್ಲಿ ಬಿಟ್ಟು, ಅಲ್ಲವನು ನಾನು ನಿನ್ನ ಜೊತೆ ಕಾಡಲ್ಲಿ ಮುಂದುವರಿತೇನೆ ಅಂತ ಹೇಳ್ತಾನೆ. 14 ವರ್ಷ ನಿನ್ನ ಜೊತೆಲಿ ಇರ್ತೇನೆ, ರಥ ತಗೊಂಡು ವಾಪಸ್ ಹೋಗೋದಿಲ್ಲ ನಾನು. ಮಂತ್ರಿಗಳೆಲ್ಲ ರಾಮನಿಗೆ ಹೇಳ್ತಾರೆ, ನಾವು ನಿನ್ನ ಜೊತೆಗೆ ಬರ್ತೇವೆ. ಸೇನಾಪತಿಗಳು ಸೈನಿಕರು ಹೇಳ್ತಾರೆ, ನಾವು ನಿನ್ನ ಜೊತೆಗೆ ಬರ್ತೇವೆ. ನಗರವಾಸಿಗಳು ಎಲ್ಲರೂ ಹೇಳ್ತಾರೆ, ಅಯೋಧ್ಯ ನಗರದಲ್ಲಿ ಇರ್ತಕ್ಕಂಥ ಎಲ್ಲರೂ, ಸ್ತ್ರೀಯರು, ಪುರುಷರು, ಹಿರಿಯರು, ಮಕ್ಕಳು, ಸಮಸ್ತರು ನಿನ್ನ ಜೊತೆಗೆ ಬರ್ತೇವೆ ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ರಾಮ ಕಾಡಿಗೆ ಹೊರಟಾಗ ಜೊತೆಗೆ ಬಂದೇ ಬಿಡ್ತಾರೆ ಅವರು. ರಾಮ ಎಷ್ಟು ಬೇಡ ಅಂದರೂ ಕೇಳಿದೆ, ಎಷ್ಟು ಒತ್ತಾಯ ಮಾಡಿದ್ರು ಕೇಳಿದೆ, ಅವನ ಜೊತೆಗೆ ಬಂದುಬಿಡ್ತಾರೆ. ಕೊನೆಗೆ ತಮಸಾ ತೀರದಲ್ಲಿ ರಾತ್ರಿ ಅವರೆಲ್ಲ ಮಲಗಿದ್ದಾಗ ಅವರಿಗೆ ಗೊತ್ತಾಗದಂತೆ ರಾಮ ಎದ್ದೋಗ್ತಾನೆ. ಯಾಕೆಂದರೆ ನನ್ನ ಕಷ್ಟ ಪಾಪ ಅವ್ರಿಗೆ ಬೇಡ ಅಂತ, ವನವಾಸ ನನಗಿರುವಂಥದ್ದು, ಅವ್ರು ಯಾಕೆ ಕಷ್ಟಪಡಬೇಕು ನನ್ನಿಂದಾಗಿ ಎಂಬ ಕಾರಣಕ್ಕೆ ಅವರಿಗೆ ಗೊತ್ತಾಗದಂತೆ ರಾಮ ಹೋಗಿದ್ದರಿಂದ ಸರಿ, ಇಲ್ಲದಿದ್ದರೆ ಇಡೀ ಅಯೋಧ್ಯೆ ಕಾಡಿಗೆ ಹೊರಟಿರ್ತದೆ ರಾಮ ಜೊತೆಯಲ್ಲಿ. ಇಷ್ಟು ಮಾತ್ರ ಅಲ್ಲ, ಅಯೋಧ್ಯೆಯನ್ನು ಬಿಟ್ಟು ರಥವನ್ನೇರಿ ವನವಾಸಕ್ಕೋಸ್ಕರವಾಗಿ ರಾಮ ಹಳ್ಳಿಗಳ ಮಧ್ಯೆ ಮುಂದೋಗ್ತಾ ಇದ್ದಾಗ ಆ ಹಳ್ಳಿಗಳ ಜನಗಳು ಕೂಡ, ನಾವು ಬರ್ತೇವೆ ಕಾಡಿಗೆ. ಇದು ಈ ಸಂದರ್ಭ ಮಾತ್ರ ಅಲ್ಲ, ಕೊಟ್ಟ ಕೊನೆಯಲ್ಲಿ ರಾಮಾಯಣ ಮುಗಿಯುವ ಹಂತದಲ್ಲಿ ರಾಮ ನಿರ್ಯಾಣಕ್ಕೆ ಅಂತ ಹೊರಟಿರ್ತಾನೆ. ನಿರ್ಯಾಣಕ್ಕೆ ಅಂದರೆ ಮರಳಿ ಬಾರದ ಪ್ರಯಾಣಕ್ಕೆ, ಬದುಕಿನ ಮುಕ್ತಾಯಕ್ಕೆ ರಾಮ ಹೊರಟಿರ್ತಾನೆ. ಆಗಲೂ ಕೂಡ ಅವನನ್ನು ಎಲ್ಲರೂ ಹಿಂಬಾಲಿಸ್ತಾರೆ, ಅವನೆಲ್ಲ ಇರುವ ಸಹೋದರರು, ಲಕ್ಷ್ಮಣ ಮೊದಲಾಗಿರ್ತಾನೆ, ಭರತ ಶತ್ರುಘ್ನರು ಅಥವಾ ಪುರಜನರು, ಪರಿಜನರು, ಹಳ್ಳಿಯವರು, ಈ ಕಪಿಗಳು, ಸುಗ್ರೀವನೇ ಮೊದಲಾಗಿರ್ತಕ್ಕಂಥ ಎಲ್ಲ ಕಪಿಗಳು ಎಲ್ಲರೂ ರಾಮನ ಹಿಂಬಾಲಿಸ್ತಾರೆ, ಮೃತ್ಯುವನ್ನಲ್ಲಿ ಹಿಂಬಾಲಿಸ್ತಾರೆ. ಅವರೆಲ್ಲರೂ ಕೂಡ ಸರಿಯುವ ನದಿಯಲ್ಲಿ ಮುಳುಗಿ ಮೃತ್ಯುವನ್ನು ಕಾಣ್ತಾರೆ, ಆದರೆ ರಾಮನ ಬೆನ್ನು ಬಿಡೋದಿಲ್ಲ. ಇಲ್ಲಿ ನಮ್ಮ ಪ್ರಶ್ನೆ ಇರುವಂಥದ್ದು, ಇದು ಯಾಕೆ ಹೀಗೆ ಅಂತ, ಇದು ಹೇಗೆ ಹೀಗೆ, ಇಷ್ಟೆಲ್ಲ ಜನ ಒಬ್ಬನನ್ನು ಹಿಂಬಾಲಿಸೋದು ಹೇಗೆ, ಏನದು ಆಕರ್ಷಣೆ? ನಿನ್ನೆ ನಾವು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು, ಅದನ್ನು ಇವತ್ತು ವಿಸ್ತರಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಹೀಗೆ ಅಂದರೆ ಅದಕ್ಕೆ ಕಾರಣ, ರಾಮನು ಸುಖನಿಧಿ, ಸುಖನಿಧಿ ರಾಮ, ಅವನಲ್ಲಿ ದೊಡ್ಡ ಸುಖ ಸಾಗರವೇ ಇದೆ. ಜೀವಗಳಿಗೆ ಸುಖ ಬೇಕು, ಪ್ರತಿಯೊಂದು ಜೀವದ ಮೊದಲ ಬಳಿಕದ ಕೊನೆಯ ಅಪೇಕ್ಷೆ ಯಾವುದು ಅಂದರೆ ಸುಖ. ನಾವಿಷ್ಟೆಲ್ಲ ಮಾಡ್ತೇವಲ್ಲ ಯಾತಕ್ಕಾಗಿ? ಸುಖಕ್ಕಾಗಿ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ, ಹುಟ್ಟಿದಾಗಿನಿಂದ ಸಾಯುವವರೆಗೆ ನಾವು ಮಾಡುವ ಪ್ರತಿಯೊಂದು ಚಟುವಟಿಕೆಗೂ ಕಾರಣ ಏನಂದರೆ, ನಾವು ಸುಖವನ್ನು ಬಯಸಿರ್ತೇವೆ. ಸುಖ ಎಲ್ಲಿ ಸಿಗ್ತದೆ ಅಂತ ಹುಡುಕ್ತಾ ಇರ್ತೇವೆ. ಹಾಗಾಗಿ ಮನೇಲಿ ಸಿಗ್ತದೆ ಅಂತ ಮನೆ ಕಟ್ತೇವೆ, ವಾಹನದಲ್ಲಿ ಸಿಗ್ತದೆ ಅಂತ ವಾಹನ ಖರೀದಿ ಮಾಡ್ತೇವೆ, ಬಟ್ಟೆಲಿ ಸಿಗ್ತದೆ ಅಂತ ಹೊಸ ಹೊಸ ಬಟ್ಟೆಗಳನ್ನು ತಗೊಳ್ತೇವೆ. ನಮ್ಮ ಹೆಂಡತಿ, ಮಕ್ಕಳು, ಸ್ನೇಹಿತರು, ಪರಿವಾರ
ಅಲ್ಲಿ ಸಿಗ್ತದೆ ಅಂತ ಅವ್ರ ಜೊತೆಗೆ ಸಂಬಂಧಾನುಬಂಧಗಳನ್ನು ಬೆಳೆಸ್ತೇವೆ, ವಿಶ್ವಾಸವನ್ನು ಬೆಳೆಸ್ತೇವೆ. ಹೀಗೆ ನಾವು ಏನೇನು ಮಾಡ್ತೇವೋ ಅವೆಲ್ಲವೂ ಸುಖಕ್ಕಾಗಿ. ಯಾರಲ್ಲಿ ಆ ಸುಖವು ಬೇಕಾದಷ್ಟಿದೆಯೋ, ಯಾರಲ್ಲಿ ಆ ಸುಖವು ಹಂಚುವಷ್ಟಿದೆಯೋ, ಅವನಲ್ಲಿ ಒಂದು ಸೆಳೆತ ಇರ್ತದೆ, ಒಂದು ಆಕರ್ಷಣೆ ಇರ್ತದೆ, ಅವನನ್ನು ಜನ ಹಿಂಬಾಲಿಸ್ತಾರೆ. ಹಾಗಾಗಿಯೇ ಅಯೋಧ್ಯೆಯ ಜನರಿಗೆ ಅಯೋಧ್ಯೆಯ ಊರಿನ ಸುಖಕ್ಕಿಂತ ರಾಮನಿರುವ ಕಾಡು ಹೆಚ್ಚು ಸುಖ ಅಂತ ಅನ್ನಿಸ್ತು. ಇವರೆಲ್ಲರಿಗೂ ಸೀತೆ, ಲಕ್ಷ್ಮಣ, ಭರತ, ಭರತನು ಕೂಡ ಹಾಗೆ ಕಾಡಿಗೆ ಹೋದ ಭರತ ರಾಮನಿಗೆ ಅವನು ಹೇಳೋದು ಎರಡೇ ಮಾತು, ಒಂದು ನೀನು ಊರು ಮರಳಿ ನಾಡಿಗೆ ಬಾ, ಇಲ್ಲ ನಾನು ನಿನ್ನ ಜೊತೆಗಿರ್ತೇನೆ, ನಂಗೆ ಅವಕಾಶ ಕೊಡು. ಎಲ್ಲರೂ ಬಯಸೋ ಕಾರಣ ಏನು ಅಂದರೆ ಸಕ್ಕರೆ ಇರುವಲ್ಲಿ ಇರುವೆಗಳು ಬಂದು ಮತ್ತಿಕೊಳ್ಳುವ ಹಾಗೆ. ಅಷ್ಟೆಲ್ಲ ಸುಖದ ರಾಶಿ ಅವನು ರಾಮನೆಂದರೆ. ನಮಗಿರುವ ಆದರ್ಶ ಏನು ಅಂತಂದರೆ ನಾವು ಸುಖವನ್ನು ಹಂಚಬೇಕು. ನಾವು ಇರುವಷ್ಟು ಕಾಲ ನಮ್ಮ ಸಂಪರ್ಕಕ್ಕೆ ಬಂದವರಿಗೆ ನಾವು ಸುಖವನ್ನು ಕೊಡಬೇಕು, ನಾವು ಸಂತೋಷವನ್ನು ಕೊಡಬೇಕು. ಕೊಡಬೇಕಾದ್ರೆ ಬೇಕಾದಷ್ಟು ನಮ್ಮಲ್ಲಿ ಇರಬೇಕಾಗ್ತದೆ. ಮೊದಲು ನಮ್ಮಲ್ಲಿ 100 ರೂಪಾಯಿ ಇದ್ದರೆ ಕೇಳಿದವರಿಗೆ 50 ರೂಪಾಯಿ ಕೊಡ್ಬೋದು. ನಮ್ಮಲ್ಲಿ 1 ರೂಪಾಯಿ ಇಲ್ಲದೆ ನಾವು ಕೇಳಿದವ್ರಿಗೆ ಕೊಡೋದೇನು ಹೇಳಿ. ನಮ್ಮಲ್ಲಿ ಯಾವುದು ಬೇಕಾದಷ್ಟು ಇದೆಯೋ ಅದನ್ನು ತಾನೇ ನಾವು ಹಂಚಲಿಕ್ಕೆ ಸಾಧ್ಯ ಅಂತ. ನಾವು ಸುಖವಾಗಿರಬೇಕು, ನಾವು ಸುಖವಾಗಿರಬೇಕು ಅನ್ನೋದು ನಮ್ಮಲ್ಲಿ ಎಷ್ಟು ಹಣ ಇದೆ ಎನ್ನುವುದನ್ನು ಅವಲಂಬಿಸ್ಕೊಂಡಿಲ್ಲ. ಹಣ ಇದ್ದರೆ, ಜನ ಇದ್ದರೆ ಸುಖ ಅನ್ನೋದು ಸುಳ್ಳು. ಸುಖ ಅನ್ನೋದು ನಮ್ಮ ಒಳಗಿನ ವಿಷಯ. ಸುಖವಾಗಿರಲಿಕ್ಕೆ ಸಾಧ್ಯ, ಅದೊಂದು ಮೈಂಡ್ ಸೆಟ್. ಅದು ನಮಗೆ ಹೇಗಿರಬೇಕು ಅಂತ ಗೊತ್ತಿದ್ರೆ, ಸುಖವನ್ನು ಹೇಗೆ ಕಾಣಬೇಕು ಅಂತ ಗೊತ್ತಿದ್ರೆ ಎಂತಹ ಕ್ಲೇಶಗಳ ಮಧ್ಯೆ ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯ. ರಾಮನನ್ನೇ ಕಾಣ್ತೇವೆ ನಾವು. ಕಾಡಿಗೆ ಹೋಗು ಅಂದರೆ ಅವನ ಮುಖದಲ್ಲಿ ಯಾವ ವ್ಯತ್ಯಾಸವೂ ಬರಲಿಲ್ವಂತೆ. ಪಟ್ಟಾಭಿಷೇಕಕ್ಕೆ ಅಂತ ಬಂದವನಿಗೆ ಇಲ್ಲ ಪಟ್ಟ ಇಲ್ಲ ನಿನಗೆ ಕಾಡಿಗೆ ಹೋಗು ಅಂತಂದರೆ ಮುಖದಲ್ಲಿ ಯಾವ ಬದಲಾವಣೆ ಕೂಡ ಬರಲಿಲ್ಲ. ಅಷ್ಟೇ ಸಹಜವಾಗಿತ್ತು. ಕಾಡಿಗೆ ಹೋಗ್ತೇನೆ ಅಂತೇಳಿ ಬೀಳ್ಕೊಡ್ಲಿಕ್ಕೆ ಅರಮನೆಗೆ ಬರ್ತಾನೆ ರಾಮ, ಆಗಲೂ ಕೂಡ ಅವನ ಮುಖದಲ್ಲಿ ಯಾವ ಬದಲಾವಣೆ ಕೂಡ ಇರಲಿಲ್ಲ. ಮುಖದಲ್ಲಿ ಮಾತ್ರ ಅಲ್ಲ, ಕೆಲವರಿಗೆ ಮುಖದಲ್ಲಿ ಬದಲಾವಣೆ ಇರೋದಿಲ್ಲ, ಅದ್ರ ಮನಸ್ಸಲ್ಲಿ ಇರ್ತದೆ. ಮನಸ್ಸಲ್ಲಿ ಕೂಡ ಯಾವ ಬದಲಾವಣೆ ಇರಲಿಲ್ಲ ಅಂತ. ನವಿಚಕ್ರಿಯಸ್ಯ ಮಾನಸಂ, ಅವನ ಮನಸ್ಸು ವಿಕೃತಗೊಳ್ಳಲಿಲ್ಲ ಅಂತ. ಹೀಗೆ ನಾವು ಸುಖವಾಗಿರೋದು ಹೇಗೆ ಅನ್ನೋದನ್ನು ಕಲ್ತ್ಕೋಬೇಕು. ನಮ್ಮ ಪೂರ್ವಜರು ನಮಗೆ ಕೊಟ್ಟ ದೊಡ್ಡ ಬಳುವಳಿ ಅದು. ನಮ್ಮ ಸುಖ ನಮ್ಮ ಕೈಯಲ್ಲಿದೆ, ನಾವು ಬೇಕಾದರೆ ಸುಖವಾಗಿರಬಹುದು. ಮತ್ತು ನಮಗೆ ಸುಖವಾಗಿರ್ಲಿಕ್ಕೆ ಗೊತ್ತಿಲ್ಲದೇ ಇದ್ರೆ ಎಂತಹ ಸೌಭಾಗ್ಯಗಳಿದ್ರು, ಎಂತಹ ಸೌಕರ್ಯಗಳಿದ್ರು ಕೂಡ ಸುಖವಾಗಿರೋದಿಲ್ಲ. ಈಗ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಅವರೆಲ್ಲ ಸುಖವಾಗಿರ್ತಾರೆ ಅಂತಿಲ್ಲ, ಏನಿಲ್ಲ ಅಂತ. ಅಧಿಕಾರಸ್ಥರು ಇರ್ತಾರೆ, ಸುಖವಾಗಿರ್ತಾರ? ಇಲ್ಲ, ಹಾಗೇನು ಇಲ್ಲ. ಸುಖವಾಗಿರ್ಲಿಕ್ಕೆ ಗೊತ್ತಿದ್ರೆ ನಾವು ಏನಿಲ್ಲದಿದ್ರು ಕೂಡ ಸುಖವಾಗಿರ್ಬೋದು, ಅದು ಗೊತ್ತಿಲ್ಲದೇ ಇದ್ರೆ ಏನಿದ್ರು ಸುಖವಾಗಿರೋದಿಲ್ಲ. ಹಾಗಾಗಿ ನಾವು ನೆಮ್ಮದಿಯಾಗಿರುವಂಥದ್ದು ಒಂದು, ಇನ್ನೊಂದು ಸುಖವನ್ನು ವಿತರಿಸುವಂಥದ್ದು. ಈಗ ನಮ್ಮ ಕುಟುಂಬದವರು, ಈಗ ಅಣ್ಣ ತಮ್ಮಂದ್ರೆ ಇರ್ಬೋದು, ತಂದೆ ತಾಯಿ ಇರ್ಬೋದು, ಹೆಂಡತಿ ಮಕ್ಕಳು ಇರ್ಬೋದು, ಸ್ನೇಹಿತರು ಇರ್ಬೋದು, ಯಾರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ ಅವರಿಗೆ ಸುಖ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಆ ಬದುಕು ಬರಡು, ಆ ಬದುಕಿಗೆ ಅರ್ಥ ಇಲ್ಲ. ಅಂಥ ಬದುಕನ್ನು ಬದುಕಬಾರ್ದು ನಾವು. ಯಾವಾಗ ನೋಡಿದ್ರು ಸಿಡುಕ್ತಾ, ಯಾವಾಗ ನೋಡಿದ್ರು ಕಲಹ ಮಾಡ್ತಾ, ಅದು ಬೇಕು ಇದು ಬೇಕು ಅಂತ ಬಯಸ್ತಾ, ಸಿಗದೇ ಇದ್ದಾಗ ವ್ಯಗ್ರರಾಗಿ ಬದುಕುವ ಬದುಕಿಗೆ ಅರ್ಥ ಇಲ್ಲ. ಅದರ ಬದಲು ನಾನು ಏನು ಸುಖವನ್ನು ಕೊಡಬಹುದು ನನ್ನ ಸುತ್ತಮುತ್ತ ಇರೋರಿಗೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಮ್ಮ ಒಡನಾಡಿಗಳ ಹಿತವನ್ನು ಚಿಂತನೆ ಮಾಡಬೇಕು. ಅವರ ಸುಖ ಎಲ್ಲಿದೆ, ಅವರ ಒಳಿತಿಗೆ ನಾನೇನು ಮಾಡಬಹುದು, ನನ್ನ ಕಂಟ್ರಿಬ್ಯೂಷನ್, ಅವರೆಲ್ಲ ಚೆನ್ನಾಗಿರಬೇಕು, ಏನು ಇರೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿದರೆ ನೆಮ್ಮದಿ ನಮ್ಮ ಜೊತೆಗಿರ್ತದೆ. ನಾವೇನು ಯೋಚನೆ ಮಾಡ್ತೇವೆ, ನನಗೆ ಇವರೆಲ್ಲ ಹೀಗೆಲ್ಲ ಮಾಡಿ ನನ್ನನ್ನು ಸುಖವಾಗಿ ಇಡಬೇಕು ಅಂತ ಅನ್ನೋ ಥರ ಯೋಚನೆ ಮಾಡ್ತೇವೆ. ಸ್ವಾರ್ಥ ಕೇಂದ್ರಿತ ಅದು ಅಂತ. ನನಗೇನು ಕೊಡ್ತಾರೆ ಅಪ್ಪ ಅಮ್ಮ, ನನಗೇನು ಕೊಟ್ರು, ಅಣ್ಣ ತಮ್ಮ ನನಗೇನು ಕೊಟ್ರು, ಹೆಂಡತಿ ಮಕ್ಕಳು ನನಗೇನು ಕೊಟ್ರು ಅನ್ನೋ ಥರ ಯೋಚನೆ ಮಾಡ್ತೇವೆ ಹೊರತು ನಾವೇನು ಕೊಟ್ಟು ಅಂತ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಸಂಪರ್ಕಕ್ಕೆ ಬಂದವರಿಗೆ ನಾವು ಸುಖವನ್ನು ಕೊಡಬೇಕು, ಇದು ವ್ರತ. ಇದು ಸಜ್ಜನ ಕೇಂದ್ರ, ಇದೇ ಸಜ್ಜನ ಕೇಂದ್ರ. ಇದೆರಡನ್ನು ಮಾಡೋಕ್ಕೆ ಸಾಧ್ಯ ಆದರೆ ಯಾವುದು? ಖುಷಿ ರಹನ, ಖುಷಿ ರಖನ. ನಾವು ಸುಖವಾಗಿ ಇರೋದು ಮತ್ತು ಸುಖವಾಗಿ ಇಡೋದು ಅಂತ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ. ಸರಿಯಾಗಿ ಗಮನಿಸಿ, ಇದನ್ನು ಜೀವನ ಅಂದರೆ ಇಷ್ಟೇ. ಸುಖವಾಗಿ ಇರೋದು ಮತ್ತು ಸುಖವಾಗಿ ಇಡೋದು ನಮ್ಮ ಅಕ್ಕಪಕ್ಕ ಇರೋರನ್ನು, ನಮ್ಮ ಜೊತೆಗಾರರನ್ನು, ಸಾಧ್ಯವಾದರೆ ಇಡೀ ಊರನ್ನು, ಇಡೀ ರಾಜ್ಯವನ್ನು, ದೇಶವನ್ನು, ವಿಶ್ವವನ್ನು, ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಸುತ್ತಮುತ್ತ, ನಮ್ಮ ವ್ಯಾಪ್ತಿ ಎಲ್ಲಿವರೆಗೆ ಹೋಗ್ತದೋ ಅಲ್ಲಿವರೆಗೆ ನಾವು ಸುಖವನ್ನು ಚೆಲ್ಲಬೇಕು ಅಂತ.
ಅದಕ್ಕಾಗಿ ಇದೆಲ್ಲ ಇರುವಂಥದ್ದು. ಈಗ ನಿಮ್ಮನ್ನ ಎಲ್ಲ ಬೇರೆ ಬೇರೆ ವಲಯದಿಂದ ಬಂದಿದ್ದೀರಿ, 6 ವಲಯಗಳಿಂದ ಬಂದಿದ್ದೀರಿ. ಸಾಗರ ಮಂಡಲದ ಉಡುಪಿ, ಕ್ಯಾಸ್ನೂರು, ಇಕ್ಕೇರಿ, ಸಾಗರ ಪೂರ್ವ ಪಶ್ಚಿಮ, ಗೋಳ್ಗೋಡು, ಈ ವಲಯಗಳಿಂದಲೇ ಬಂದಿದ್ದೀರಿ. ಅನೇಕ ಪದಾಧಿಕಾರಿಗಳು ಬಂದಿದ್ದೀರಿ. ಈ ಪದಾಧಿಕಾರ ಅಂದರೆ ಏನು ಅಂದರೆ, ನಿಮ್ಮ ಮನೆಗೆ ಸೀಮಿತವಲ್ಲದೆ ನಿಮ್ಮ ಊರಿಗೆ ಅಥವಾ ನಿಮ್ಮ ವಲಯಕ್ಕೆ ಇನ್ನೂ ಹೆಚ್ಚು ನಿಮ್ಮ ಮಂಡಲಕ್ಕೆ ನೀವು ಸುಖವನ್ನು ಕೊಡಬೇಕು, ಅವರಿಗೆಲ್ಲ ನೀವು ಒಳ್ಳೇದು ಮಾಡಬೇಕು. ಪದಾಧಿಕಾರಿಗೆ ಅರ್ಥ ಇಷ್ಟೇ, ಮನೆಗೆ ಸೀಮಿತ ಆಗಬೇಡಿ, ಸಮಾಜಕ್ಕೆ ನೀವು ಒಳ್ಳೇದು ಮಾಡಿ. ಹಾಗಾಗಿ ಇದೆರಡು ಮಾಡಲಿಕ್ಕೆ ಬರದೇ ಇದ್ದರೆ ಅವನು ಚೆನ್ನಾಗಿರೋದಿಲ್ಲ, ಸಮಾಜಕ್ಕೂ ಅವನು ಆಸ್ತಿ ಅಲ್ಲ, ಸಮಾಜಕ್ಕೆ ಅವನು ಕಂಟಕ. ಯಾರು ಸಮಾಜಕ್ಕೆ ದುಃಖವನ್ನು ಕೊಡ್ತಾನೆ, ಯಾರು ತಾನೂ ಚೆನ್ನಾಗಿಲ್ಲ ಯಾರನ್ನೂ ಚೆನ್ನಾಗಿರೋಕೆ ಬಿಡೋದಿಲ್ಲ, ಅಂಥವನು ಸಮಾಜಕ್ಕೆ ಕಂಟಕ. ಹಾಗಾಗಿ ನೀವು ಉದ್ದುದ್ದ ಧರ್ಮಶಾಸ್ತ್ರಗಳನ್ನೆಲ್ಲ ಓದಿ ಧರ್ಮ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಇಷ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಸುಖವನ್ನು ಕೊಡಬೇಕು ನಮ್ಮ ಸುತ್ತಮುತ್ತ ಇರೋರಿಗೆ, ನಮಗೆ ಸಂಬಂಧಪಟ್ಟವರಿಗೆ, ನಮ್ಮ ಜೀವನದಲ್ಲಿ ಬರುವವರಿಗೆ, ಎಲ್ಲರಿಗೂ ನಾವು ನೆಮ್ಮದಿಯನ್ನು ಕೊಡಬೇಕು, ಆನಂದವನ್ನು ಕೊಡಬೇಕು, ಅದರ ದಾರಿಗಳನ್ನು ಹುಡುಕಬೇಕು. ಹಾಗೆ ಹುಡುಕಿದ್ರೆ ನೀವು ಕೂಡ ರಾಮನೇ ಆಗ್ತೀರಿ. ರಾಮ ಅಂದರೆ ಅದು, ರಾಮ ಎಲ್ಲರಿಗೂ ಸುಖವನ್ನು ಕೊಟ್ಟವನು. ಹಾಗಾಗಿ ರಾಮನಿಗೆ ಸಕ್ಕರೆಗೆ ಇರುವೆ ಮುತ್ತಿದಾಗ ಜನ ಮುತ್ತಿದ್ರು. ಅವನು ಎಲ್ಲಿ ಹೋದರೂ ಅವನ ಸುತ್ತಮುತ್ತ ಜನಗಳು ಅವನನ್ನು ಪ್ರೀತಿಸುವಂಥವ್ರು, ಬಯಸುವಂಥವ್ರು, ನೀನು ಇಲ್ಲದೇ ಇರ್ತಕ್ಕಂಥ ಬದುಕು ಬೇಡ ಅನ್ನುವಂಥವ್ರು. ಹೀಗಾಗಲಿಕ್ಕೆ ಕಾರಣ ಅದೇ, ಅವನ ಹತ್ತಿರ ಹೋದರೆ ನೆಮ್ಮದಿ, ಅವನೇ ನೋಡಿದರೆ ಸಂತೋಷ, ಅವನನ್ನು ನೋಡಿದರೆ ಸಂತೋಷ, ಅವನ ಒಂದು ಆ ವಾತಾವರಣಕ್ಕೆ ಹೋದರೆ ರಾಮರಾಜ್ಯ ಅದು. ಈ ಥರ ಇತ್ತು ಅವನ ಒಂದು ಜೀವನ. ಹಾಗಾಗಿ ಇಂತಹ ಬದುಕನ್ನು ಬದುಕಲಿಕ್ಕೆ ನಮಗೆ ರಾಮ ಕೃಪೆ ಮಾಡಲಿ ಎನ್ನುವ ಒಂದು ಆಶಂಸೆಯನ್ನು ಮಾಡ್ತಾ, ನೀವು ಎಲ್ಲ ಕೇಳಿದಿರಿ ವಿ ಎನ್ನುವ 3 ವಿಕಾರಗಳು ಅಂತ. ವಿತ್ರಯ, ಈ ವಿತ್ರಯ ಏನು ಅಂದರೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಇದೇನು ಅಂದರೆ ಇದು ಇಂಥ ಜೀವನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಕ್ಕಂಥ ಒಂದು ವಿದ್ಯಾಪೀಠ ಇದು, ವಿಶ್ವವಿದ್ಯಾಪೀಠ ಇದು. ಇವತ್ತು ಹೊಟ್ಟೆ ಪಾಡನ್ನು ಕಲಿಸ್ತಕ್ಕಂಥ ಶಾಲೆಗಳು ತುಂಬ ಇದ್ದಾವೆ. ಬುದ್ಧಿ ಕಡೆ ಹೃದಯದ ಕಡೆ ಗಮನ ಇಲ್ಲ, ಹೊಟ್ಟೆ ಕಡೆ ಮಾತ್ರ. ಒಳ್ಳೆ ಜಾಬ್ ಸಿಗೋದಕ್ಕೆ ಏನು ಓದಬೇಕು ಅಂತ ಇಷ್ಟು ಮಾತ್ರ. ಆದರೆ ಅದು ಅದೆಲ್ಲ, ಬದುಕನ್ನು ಕಲಿಸ್ಕೊಡ್ತಕ್ಕಂಥ, ನಾವು ಚೆನ್ನಾಗಿ ಬದುಕಿ ಎಲ್ಲ ಚೆನ್ನಾಗಿ ಬದುಕಲಿಕ್ಕೆ ನಾವು ನೆರವು ಮಾಡ್ತಕ್ಕಂಥ ಅಂತಹ ಜೀವನ ಕಲೆ ಕಲಿಸ್ತಕ್ಕಂಥ ಒಂದು ವಿಶ್ವವಿದ್ಯಾಪೀಠ. ಎಲ್ಲಿ ಪ್ರಾಚೀನ ಭಾರತದ ಎಲ್ಲ ವಿದ್ಯೆ ಕಲೆಗಳ ಶಿಕ್ಷಣ ಇದೆಯೋ, ವೇದಗಳು, ಶಾಸ್ತ್ರಗಳು, ಪರಂಪರೆಗಳು, ಕಲೆಗಳು, ಅಥವಾ ವಾಸ್ತು ಜ್ಯೋತಿಷದಂಥ ಅನೇಕ ನಮ್ಮ ಪ್ರಾಚೀನರು ನಮಗೆ ಕೊಟ್ಟಂಥ ಆಸ್ತಿಗಳನ್ನು ಉಳಿಸುವ ಪ್ರಯತ್ನ ಎಲ್ಲಿ ನಡೀತದೋ ಅಂಥ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದು ನಿರ್ಮಾಣವಾಗಲಿಕ್ಕಿದೆ. ಅದು ನಮ್ಮೆಲ್ಲರ ಹೆಮ್ಮೆ, ನಮ್ಮೆಲ್ಲರಿಗೆ ಕಿರೀಟ. ಹಾಗಾಗಿ ಅದು ಹೇಗೆ ಅಂದರೆ, ರಾಮನು ಏನು ಅಭ್ಯಾಸ ಮಾಡಿದನು, ಕೃಷ್ಣನು ಏನು ವಿದ್ಯಾಭ್ಯಾಸ ಮಾಡಿದನು, ಶಂಕರಾಚಾರ್ಯರು, ಚಾಣಕ್ಯ ಯಾವ ವಿದ್ಯಾಭ್ಯಾಸವನ್ನು ಮಾಡಿದರೋ ಅಂಥ ವಿದ್ಯಾಭ್ಯಾಸವನ್ನು ಇವತ್ತಿನ ಕಾಲದ ಜನರಿಗೆ ಕೊಡುವಂಥ ಒಂದು ದೊಡ್ಡ ಪ್ರಯತ್ನ ಅದು. ಹಾಗಾಗಿ ಇದರ ಅಂಗವಾಗಿ ನಾವೆಲ್ಲರೂ ನಮ್ಮ ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ, ಇಂಥ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಪೂರಕವಾಗಿರೋಣ. ತನ್ಮೂಲಕವಾಗಿ ಸುಜೀವನದ ಪರಿಚಯ, ಉತ್ತಮ ಜೀವನದ ಪರಿಚಯವನ್ನು ನಾವೆಲ್ಲರೂ ಮಾಡಿಕೊಳ್ಳೋಣ. ಮತ್ತು ನಮ್ಮದೇ ಮಠ ಮಾಡ್ತಾ ಇರ್ತಕ್ಕಂಥ ಒಂದು ಮಹಾಸಾಗರದಂಥ ಕಾರ್ಯದಲ್ಲಿ ನಾವು ಒಂದು ಬಿಂದುವಾಗುವಂಥ, ಒಂದು ತರಂಗವಾಗುವಂಥ ಪ್ರಯತ್ನವನ್ನು ಮಾಡೋಣ ಎನ್ನುವುದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಕುರಿತಾಗಿರ್ತಕ್ಕಂಥ ಒಂದು ಸಂದೇಶ. ತುಂಬ ಸಂತೋಷ ಆಗಿದೆ. ಒಳ್ಳೆ ಶನಿವಾರ ಇದು, ಯಾಕೆಂದರೆ ಈ ಶನಿ ಅಂದರೆ ಎಲ್ಲರೂ ಆಲೋಚನೆ ಮಾಡ್ತಾರೆ, ಚಿಂತೆ ಮಾಡ್ತಾರೆ. ಶನಿಗೆ ಭಾಳ ಭಕ್ತರಿರ್ತಕ್ಕಂಥದ್ದು, ಯಾಕೆಂದರೆ ಏನೂ ಪೀಡೆ ಕೊಡಬೇಡ ಅಂತ. ಹಾಗಾಗಿ ಶನಿಗೆ ಭಾಳ ದೇವಸ್ಥಾನಗಳು, ಭಾಳ ಸೇವೆಗಳು, ಭಾಳ ಉಪಾಸನೆಗಳು ಎಲ್ಲ ಇರ್ತಕ್ಕಂಥ ಸಂದರ್ಭ. ಶನಿ ಅಂದರೆ ಪಾಪಗ್ರಹ, ಕ್ರೂರ ಗ್ರಹ ಅಂತ ಲೆಕ್ಕ. ಆದರೆ ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಈ ಶನಿಯ ವಾರ ಬಹಳ ಒಳ್ಳೆಯ ವಾರವಾಗಿದೆ. ಯಾಕೆಂದರೆ ನಾವೆಲ್ಲ ಇಲ್ಲಿ ಬಂದು ಸೇರೋದಕ್ಕೆ ಒಂದು ಅವಕಾಶವನ್ನು, ಅನುಕೂಲವನ್ನು ಈ ಶನಿವಾರ ಮಾಡಿಕೊಟ್ಟಿದೆ. ಹಾಗಾಗಿ ನಿಮ್ಮೆಲ್ಲರನ್ನು ಇಂದು ಇಲ್ಲಿ ಬಂದು ಸೇರಿರ್ತಕ್ಕಂಥ ನಿಮ್ಮೆಲ್ಲರನ್ನು ಹರಸ್ತಾ, ನಾವು ಈ ಮಾತಿನ ಮಧ್ಯೆ ಪ್ರಸ್ತಾಪ ಮಾಡಿರ್ತಕ್ಕಂಥ ಸುಖ ಅದು ನಿಮ್ಮ ನಿರಂತರ ಒಡನಾಡಿಯಾಗಲಿ, ಸುಖ ನಿಮ್ಮೊಳಗೆ ತುಂಬಲಿ, ತುಂಬಿ ತುಳುಕಲಿ. ನಿಮ್ಮ ಸುತ್ತಮುತ್ತ ಇರುವರ ಮೇಲೆ ಸುಖ ಸೇಚನ, ನಿಮ್ಮಿಂದಾಗಿ ಸುಖ ಸೇಚನ, ನೀವು ಹೋದಲ್ಲಿ ಬಂದಲ್ಲಿ ಸುಖ ಎನ್ನುವ ಹಾಗೆ, ನಿಮ್ಮ ಜೊತೆ ಮಾತನಾಡಿದವರು, ನಿಮ್ಮ ಜೊತೆ ಇರುವವರು, ನಿಮ್ಮ ಜೊತೆಗೆ ಒಡನಾಟ ವ್ಯವಹಾರ ಮಾಡುವವರು ಸುಖ ಪಡುವ ಹಾಗೆ, ನಿಮ್ಮಿಂದ ಸುಖ ಸಿಗುವ ಹಾಗೆ, ನಿಮಗೆ ಸುಖ ಸಿಗುವ ಹಾಗೆ ರಾಮನ ಕೃಪೆ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅಪ್ಪಣೆ ಆಗ್ತದೆ. ಹರೇ ರಾಮ.